ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಡ್ರೈ ಫ್ರೂಟ್ಸ್ ರೋಲನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಸಕ್ಕರೆ ಮತ್ತು ಬೆಲ್ಲ ಏನನ್ನು ಬಳಸಲ್ಲ ಓನ್ಲಿ ಡ್ರೈ ಫ್ರೂಟ್ಸ್ ಮಾತ್ರ ಇದಕ್ಕೆ ನಾನು ಉತ್ತುತ್ತೆ ಹಣ್ಣನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಸೀಡ್ಗಳನ್ನು ತೆಗೆದು ಆಮೇಲೆ ಒಂದು ಸರಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಕುಟ್ಟಿದ್ರೂ ಸಹ ಕುಟ್ಟಾಣಿಯಲ್ಲಿ ಇಲ್ಲಿ ಆಗುತ್ತೆ ಒಂದು ಇನ್ನೂರು ಗ್ರಾಮಷ್ಟು ನಾನಿಲ್ಲಿ ಈ ಉತ್ತುತ್ತೆ ಹಣ್ಣನ್ನು ತೆಗೆದುಕೊಂಡಿದ್ದೀನಿ ಹಾಗಾಗಿ ಈ ಉತ್ತೆ ಎಣ್ಣೆ ತುಂಬ ಸ್ವೀಟ್ ಇರೋದರಿಂದ ನಾವು ಸಕ್ಕರೆ ಬೆಲ್ಲ ಯಾವುದನ್ನು ಸಹ ಬಳಸೋದಿಲ್ಲ ಈ ಥರ ನಾವು ಈಗ ಒಂದು ದಪ್ಪ ತಳದ ಪಾತ್ರೆಗೆ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ತುಪ್ಪ ಸಹ ತುಂಬ ಕಡಿಮೆ ಪ್ರಮಾಣದಲ್ಲಿ ಸಾಕಾಗುತ್ತೆ ಈ ಥರ ನೀವು ಒಂದು ರೋಲು ಈ ಡ್ರೈ ಫ್ರೂಟ್ಸ್ ರೋಲಿಗೆ ಇದು ಅಂಟು ಅಂತ ಹೇಳ್ತೀವಿ ರೋಲಿಗೆ ಹಾಕೋ ಅವಶ್ಯಕತೆ ಇಲ್ಲ ನಾವು ಏನು ಮಾಡ್ತೀವಿ ಅಂದರೆ ಡ್ರೈ ಫ್ರೂಟ್ಸದ್ದು ಉಂಡೆ ಆಗಿರ್ಬೋದು ಇಲ್ಲ ಈ ಥರ ರೋಲ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಈ ಥರ ಅಂಟನ್ನು ತಂದು ಹಾಕ್ತೀವಿ ಇದನ್ನು ಅಂಟನ್ನು ನಾವು ಈ ತುಪ್ಪದಲ್ಲಿ ಹುರ್ತ್ಕೋಬೇಕಾಗುತ್ತೆ ಇದನ್ನು ಹಾಗೆ ಬಳಸೋಗಿಲ್ಲ ಸಾಮಾನ್ಯವಾಗಿ ಈ ಅಂಟನ್ನು ನಾವು ಫ್ರೈ ಮಾಡೇ ಹಾಕಬೇಕಾಗುತ್ತೆ ಅದು ಸಂಡಿಗೆ ಥರ ಉಬ್ಕೊಳ್ತಾ ಬರುತ್ತೆ ಆ ನಂತರ ಅದನ್ನು ತೆಗೆದಿಟ್ಕೊಂಡು ನಾವು ಇದಕ್ಕೆ ಬಳಸುವಂಥದ್ದು ಅದು ಸ್ವಲ್ಪ ಕರಿಬೇಕು ಹೀಗೆ ತುಪ್ಪದಲ್ಲೇ ಕರೆದ ತಕ್ಷಣ ಅದು ದಪ್ಪ ದಪ್ಪ ಆಗ್ತಾ ಹೋಗುತ್ತೆ ನೀವು ಯಾವುದೇ ಈಗ ಅಂಟಿನ ಉಂಡೆ ಅಂತಲೂ ಸಹ ಮಾಡ್ತೀವಿ ನಾವು ಅದು ಬೇರೆ ಥರ ಮಾಡ್ತೀವಿ ಇದು ಈಗ ರೋಲ್ ಮಾಡೋವಂತಹದ್ದು ಡ್ರೈ ಫ್ರೂಟ್ಸ್ ರೋಲ್ ಮಾಡಿ ಕಟ್ ಮಾಡೋ ಅಂಥದ್ದು ಇದಕ್ಕೂ ಸಹ ನೀವು ಹಾಕ್ಬೋದು ಇದು ಏನು ಹಾಕಲೇಬೇಕಂತ ಇಲ್ಲ ಅಂಟು ಮಾತ್ರ ಬೇಕಿದ್ದರೆ ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲ ಅಂದರೆ ಇಲ್ಲ ಸಾಮಾನ್ಯವಾಗಿ ನಾವು ಈ ಥರ ಡ್ರೈ ಫ್ರೂಟ್ಸ್ದು ಯಾವುದೇ ಉಂಡೆ ಆಗ್ಬೋದು ಈ ರೋಲ್ ಮಾಡಬೇಕಾದ್ರೆ ಈ ಥರ ಅಂಟನ್ನು ಹಾಕ್ತೀವಿ ಹಾಗಾಗಿ ಈಗ ನೋಡಿ ಆಗಿದೆ ಇದು ಇದು ಸಂಡಿಗೆ ಥರ ಹೀಗೆ ಉಪ್ಕೊಳ್ತಾ ಬರುತ್ತೆ ಇದನ್ನು ತೆಗೆದಿಟ್ಕೋಬೇಕು ತೆಗೆದಿಟ್ಟಿದ್ದೀನಿ ನೋಡಿ ಇಷ್ಟ ಆಗಿದೆ ಅದು ಸ್ವಲ್ಪ ತೊಗೊಂಡ್ರೆ ಸಾಕು ಕರೆದ ಮೇಲೆ ದಪ್ಪ ದಪ್ಪ ಆಗುತ್ತೆ ಈಗ ನಾವು ಆ ಉತ್ತುತ್ತೆ ಹಣ್ಣನ್ನು ತಗೊಂಡಿದ್ನಲ್ಲ ಅದನ್ನು ಈ ಥರ ಒಂದು ಸರಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲ ಕುಟ್ಕೋಬೋದು ಇಲ್ಲ ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ನೀವು ಅದೇ ತುಪ್ಪಕ್ಕೆ ಅದೇ ಒಂದು ಸ್ಪೂನ್ ತುಪ್ಪ ಹಾಕಿರ್ತೀವಲ್ಲ ಅದರಲ್ಲೇ ನಾವು ಒಂದು ಫೈವ್ ಮಿನಿಟ್ಸ್ ಗ್ಯಾಸ್ನಲ್ಲಿ ಹಾಗೆ ನೀವು ಆ ಕಡೆ ಈ ಕಡೆ ಮಾಡಿದರೆ ಅದು ಬೆಂದುಬಿಡುತ್ತೆ ಅದು ಬೇಗನೆ ಕರಗುತ್ತೆ ಉತ್ತುತ್ತೆ ಹಣ್ಣು ಹಾಗಾಗಿ ತುಂಬ ಹೊತ್ತು ಇಡೋ ಅವಶ್ಯಕತೆ ಇಲ್ಲ ನೀವು ಸ್ವಲ್ಪ ಹೊತ್ತಿಗೆ ಅದನ್ನು ತೆಗಿಬೋದು ಫಾಸ್ಟಾಗಿ ಅದು ಮೆತ್ತಗಾಗ್ಬಿಡುತ್ತೆ ಹಣ್ಣಲ್ವಾ ಹಾಗಾಗಿ ನೋಡಿ ಸ್ವಲ್ಪ ಆ ಕಡೆ ಕಡೆ ತಿರ್ಗಿಸಿದ್ರೆ ನಿಮಗೆ ಇದು ಮೆತ್ತಗಾಗ್ಬಿಡುತ್ತೆ ಅಂಟು ಉತ್ತುತ್ತೆ ಹಣ್ಣು ಆದರೆ ಯಾವುದೇ ಕಾರಣಕ್ಕೂ ಬೀಜಗಳು ಮಾತ್ರ ಇರಬಾರ್ದು ಬೀಜ ಎಲ್ಲ ತೆಗೆದು ಇದನ್ನು ಯೂಸ್ ಮಾಡಬೇಕು ಹಾಗೆ ಇಲ್ಲಿ ನಾನು ಏನೇನು ಬಳಸಿದ್ದೀನಿ ಅಂದರೆ ಈ ಡ್ರೈ ಫ್ರೂಟ್ಸ್ ರೋಲಿಗೆ ಬಾದಾಮಿ ಆಮೇಲೆ ಇದು ನಿಮಗೆ ಪಂಪ್ಕಿನ್ನು ವಾಟರ್ ಮೆಲನ್ನು ಇದರದ್ದು ಸೀಡ್ಸ್ ಬರುತ್ತೆ ಅದು ಸಿಗುತ್ತೆ ಸಾಮಾನ್ಯ ಎಲ್ಲ ಅಂಗಡಿಗಳಲ್ಲೂ ಗೋಡಂಬಿ ಮತ್ತು ಗಸಗಸೆಯನ್ನು ಬಳಸಿದ್ದೀನಿ ನೀವು ಇದಕ್ಕೆ ಪಿಸ್ತಾ ಹಾಕೋಬೋದು ಕೊಬ್ಬರಿ ಹಾಕೋಬೋದು ಎಲ್ಲ ಯಾವುದು ಇದೆಲ್ಲದನ್ನು ನಾನು ಒಂದು ನೂರು ನೂರು ಗ್ರಾಮಷ್ಟು ತಗೊಂಡಿದ್ದೀನಿ ಇದು ಐವತ್ತು ಗ್ರಾಮ್ಗಿಂತ ಕಡಿಮೆ ಇರಲಿ ಗಸಗಸೆ ತುಂಬ ಬೇಡ ಇಷ್ಟೇ ಸಾಕಾಗುತ್ತೆ ನಿಮಗೆ ಅದೇ ಹೇಳಿದ್ದು ಇನ್ನೂ ಯಾವುದು ಡ್ರೈ ಫ್ರೂಟ್ಸ್ ಬೇಕಾದರೆ ಇದು ಹಾಕೋಬಹುದು ಈಗ ಈ ಕಡೆ ನಾನು ಆ ಕಡೆ ಗ್ಯಾಸ್ ಆರಿಸಿ ಈ ಕಡೆ ಗಸಗಸೆಯನ್ನು ಹುರಿದುಕೊಳ್ತಾ ಇದ್ದೀನಿ ಸ್ವಲ್ಪ ಎಲ್ಲವನ್ನು ಸಹ ಫ್ರೈ ಮಾಡ್ಕೋಬೇಕು ಏನು ತುಪ್ಪ ಏನು ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ನೀವು ಸಾಮಾನ್ಯವಾಗಿ ಈ ಥರ ನಾವು ಡ್ರೈ ಫ್ರೂಟ್ಸ್ ರೋಲ್ ಮಾಡಬೇಕಾದ್ರೆ ಎಲ್ಲವನ್ನು ಕಟ್ ಮಾಡಿ ಹಾಕ್ಕೊಂಡ್ರೆ ಬಾದಾಮಿ ಗೋಡಂಬಿ ಎಲ್ಲವನ್ನು ಕಟ್ ಮಾಡಿ ಫ್ರೈ ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ಲಿ ನಾನು ಟೈಮು ಸ್ವಲ್ಪ ಕಡಿಮೆ ಇರೋದಕ್ಕೆ ಎಲ್ಲವನ್ನು ಸ್ವಲ್ಪ ಒಂದು ಸರಿ ಗ್ರೈಂಡ್ ಮಾಡಿದ್ದೀನಿ ಹುರಿದು ಎಲ್ಲವನ್ನು ಸ್ವಲ್ಪ ಸಣ್ಣ ಊರಿನಲ್ಲಿ ಹುರಿದುಕೋಬೇಕಾಗುತ್ತೆ ಗೋಡಂಬಿ ಬಾದಾಮಿ ಎಲ್ಲವನ್ನು ಬೇರೆ ಬೇರೆಯಾಗಿ ಒಂದೇ ಸರಿ ಹುರಿಯೋಕ್ಕಾಗಲ್ಲ ಇದು ಬೇರೆ ಬೇರೆಯಾಗಿ ನಾವು ಹುರ್ಕೊಂಡು ಅದನ್ನು ಬೇರೆ ಬೇರೆ ಗ್ರೈಂಡ್ ಮಾ ಒಂದೇ ಸರಿ ನಾವು ಮಿಕ್ಸಿಗೆ ಹಾಕೋಬೇಕಾಗತ್ತೆ ತುಂಬ ಅದು ಪುಡಿ ಆಗಬಾರ್ದು ಎರಡು ಮೂರು ಮೂರ್ನಾಲ್ಕು ಹೋಳಾದರೆ ಸಾಕಾಗುತ್ತೆ ನೀವು ತುಂಬ ನೈಸ್ ಪುಡಿ ಅವಶ್ಯಕತೆ ಇಲ್ಲ ಅದೇ ನೀವು ಕಟ್ ಮಾಡಿದರೆ ಎಲ್ಲವನ್ನು ಕಟ್ ಮಾಡಿ ಬಿಟ್ಟರೆ ತುಂಬ ಒಳ್ಳೆಯದು ಎಲ್ಲವನ್ನು ಹುರಿದುಕೊಂಡು ಬೇರೆ ಬೇರೆ ಆಗಿ ನಂತರ ಅವುಗಳನ್ನು ನಾವು ಈಗ ನೋಡಿ ಗೋಡಂಬಿ ಹಾಕ್ಕೊಂಡಿದ್ದೀನಿ ಅದು ಫುಲ್ಲು ಎಲ್ಲದನ್ನು ತೋರಿಸ್ತಾ ಹೋದರೆ ತುಂಬ ದೊಡ್ಡ ವೀಡಿಯೋ ಆಗಿಬಿಡುತ್ತೆ ಎಲ್ಲ ಹುರಿಯೋದನ್ನು ಹಾಗಾಗಿ ನಾವು ಏನು ಮಾಡ್ತೀವಿ ಅಂದರೆ ವೀಡಿಯೋನ ಸ್ಕಿಪ್ ಮಾಡ್ತಾ ಹೋಗ್ತೀವಿ ಇಲ್ಲಿ ನಿಮಗೆ ಸಣ್ಣ ಉರಿನಲ್ಲೇ ಹುರ್ಕೋಬೇಕಾಗುತ್ತೆ ಎಲ್ಲದನ್ನು ಹುರಿದಾಗಿದೆ ಈಗ ಎಲ್ಲವನ್ನ ಒಂದೊಂದು ಸುತ್ತು ನಾನು ಮಿಕ್ಸಿಗೆ ಹಾಕಿ ಇದು ಮಾಡಿ ಈ ಕಡೆ ನಾವು ಉತ್ತುತ್ತೆ ಹಣ್ಣನ್ನು ಇಟ್ಟಿದ್ವಲ್ಲ ಅದನ್ನು ನಾವು ಗ್ಯಾಸನ್ನು ಆರಿಸಿದ್ದೀವಿ ಈಗ ಒಂದೊಂದೇ ಪುಡಿಗಳನ್ನು ಹಾಕ್ಕೊಳ್ಳೋಣ ಅಂದರೆ ನೀವು ಕಟ್ ಮಾಡಿ ಹಾಕಿ ಹುರಿದ್ರೆ ತುಂಬ ಒಳ್ಳೆಯದು ಇಲ್ಲಿ ನಾನು ಗ್ರೈಂಡ್ ಮಾಡಿ ಎಲ್ಲವನ್ನು ಹಾಕ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗೋದು ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಉತ್ತುತ್ತೆ ಹಣ್ಣನ್ನು ಈಗ ಬಾದಾಮಿಯನ್ನು ಪುಡಿಯನ್ನು ಹಾಕ್ತಾಯಿದ್ದೀನಿ ಈಗ ಅಂಟನ್ನು ಸಹ ಪುಡಿ ಮಾಡ್ತೀನಿ ಅಂಟಿನ ಪುಡಿನೂ ಹಾಕ್ತಾಯಿದ್ದೀನಿ ಆಮೇಲೆ ಈಗ ಅದು ಸಣ್ಣದಾಗಿ ಕಲ್ಲಂಗಡಿ ಮತ್ತು ಚೀನಿಕಾಯಿ ಸೂರ್ಯಕಾಂತಿ ಬೀಜ ತೊಗೊಂಡಿದ್ನಲ್ಲ ಅದನ್ನು ಸಹ ಹುರಿದಿದ್ದೆ ನಾನು ಎಲ್ಲವನ್ನೂ ನೀವು ಹುರಿದೇ ಹಾಕಬೇಕಾಗುತ್ತೆ ಇದಕ್ಕೆ ಈ ಥರ ಈಗ ಲಾಸ್ಟಿಗೆ ಗಸಗಸೆಯನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಪಿಸ್ತಾ ಕೊಬ್ಬರಿ ಎಲ್ಲವನ್ನೂ ಸಹ ಹಾಕ್ಕೋಬೋದು ಈಗ ನೋಡಿ ಅದನ್ನು ಎಲ್ಲ ಆ ಕಡೆ ಕಡೆ ಎಲ್ಲ ತಿರುಗಿಸ್ಕೋಬೇಕು ಇದು ತಣ್ಣಗಾಗಿದೆ ಈಗ ತಣ್ಣಗಾದಮೇಲೆ ನೀವು ಹಾಕ್ಕೋಬೇಕು ಉತ್ತುತ್ತೆ ಹಣ್ಣು ಅದು ತುಪ್ಪದಲ್ಲಿ ಒಂದು ಸ್ವಲ್ಪ ಬೇಯಿಸಿರ್ತೀವಲ್ಲ ಅದು ಮೇಲೆ ನೀವು ಇವುಗಳನ್ನೆಲ್ಲ ಪುಡಿ ಮಾಡಿ ಹಾಕ್ಕೋಬೋದು ಸಣ್ಣ ಮಕ್ಕಳಿದ್ರೆ ನೀವು ಪುಡಿ ಮಾಡಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ಅವರು ಸಾಮಾನ್ಯವಾಗಿ ಜಿಗಿಯೋದಿಲ್ಲ ಹಾಗೆ ತಿಂತಾರೆ ಹಾಗಾಗಿ ಇಲ್ಲ ಅಂದರೆ ನೀವು ಆದಷ್ಟು ಕಟ್ ಮಾಡಿ ಹಾಕಿದರೆ ಇದು ತುಂಬ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಎಲ್ಲವೂ ಸಹ ಕಟ್ ಮಾಡಿ ಹುರಿದ್ರೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈ ಥರ ಈಗೇನು ಮಾಡಬೇಕು ಅದನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕು ಆ ಹಣ್ಣು ಎಷ್ಟು ಮೆದು ಆಗಿದೆ ನೋಡಿ ಎಲ್ಲದೂ ಸಹ ಅದರಲ್ಲೇ ಅಂಟ್ಕೊಳ್ತಾ ಇದೆ ಎಲ್ಲ ಡ್ರೈ ಫ್ರೂಟ್ಸು ನೀವು ಕಟ್ ಮಾಡಿ ಹಾಕಿದರೂ ಸಹ ಅದು ಅಂಟ್ಕೊಳತ್ತಷ್ಟು ಅಂಟಾಗಿರುತ್ತೆ ಈ ಥರ ನೀವು ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಡ್ರೈ ಫ್ರೂಟ್ಸು ಇದ್ದಾಗ ತುಂಬ ಟೇಸ್ಟು ಸಹ ಚೆನ್ನಾಗಿರುತ್ತೆ ಆಮೇಲೆ ಸಕ್ಕರೆ ಬೆಲ್ಲ ಇದಕ್ಕೆ ಯೂಸ್ ಮಾಡಲ್ವಲ್ಲ ಹಾಗಾಗಿ ಸಾಮಾನ್ಯ ಶುಗರ್ ಪೇಷಂಟು ಸಹ ತಿನ್ಬೋದು ಫ್ರೂಟ್ಸೇ ಆಗಿರೋದ್ರಿಂದ ಎಲ್ಲರೂ ಸಹ ತಿನ್ಬೋದು ಇದು ಈಗ ಸ್ವಲ್ಪ ಗಸಗಸೆಯನ್ನು ಸಹ ಹಾಕ್ಕೊಂಡು ಲಾಸ್ಟಿಗೆ ಸ್ವಲ್ಪ ಹಾಕಿರ್ತೀವಿ ಮೊದಲು ಈ ಥರ ರೋಲ್ ಮಾಡಿ ಕಟ್ ಮಾಡೋದ್ರಿಂದ ಇದು ಸಹ ಒಂಥರ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಸಹ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಗಸಗಸೆಯನ್ನು ಉದುರಿಸ್ಕೊಂಡು ನೀವು ಈಗ ಒಂದು ಸ್ವಲ್ಪ ಹೊತ್ತು ಹೀಗೆ ಹೊರಗೆ ಇಟ್ಟು ಸಹ ಕಟ್ ಮಾಡ್ಕೋಬಹುದು ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಫ್ರಿಜ್ನಲ್ಲಿ ಇಟ್ಟು ಒಂದೆರಡು ಗಂಟೆ ಕಾಲ ಅದು ಗಟ್ಟಿ ಆದಮೇಲೆ ಕಟ್ ಮಾಡಿದ್ದೀನಿ ನೀವು ಹೊರಗಡೆನೂ ಸಹ ಇಟ್ಕೊಂಡು ಇದನ್ನು ಕಟ್ ಮಾಡಬಹುದು ಸ್ವಲ್ಪ ಮೆತ್ತಗಿರುತ್ತೆ ಅದೇ ನೀವು ಫ್ರಿಜ್ನಲ್ಲಿ ಇಟ್ಟಾಗ ಅದು ಗಟ್ಟಿಯಾಗುತ್ತೆ ಹಾಗಾಗಿ ನೋಡಿ ಚೆನ್ನಾಗಾಯಿತು ರೋಲು ಇಷ್ಟು ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ನಾನು ಉತ್ತುತ್ತೆ ಹಣ್ಣನ್ನು ತೊಗೊಂಡಿದ್ದೆ ಮತ್ತು ಎಲ್ಲವೂ ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೆ ಚಿನಿಕಾಯಿ ಬೀಜ ಇವೆಲ್ಲ ಸ್ವಲ್ಪ ಕಡಿಮೆ ತೊಗೊಂಡಿದ್ದೆ ಆದರೆ ಇದು ಎರಡು ರೋಲ್ ಆಗಿದೆ ಈಗ ಈಗ ಈ ಶೀಟ್ನಲ್ಲಿ ನಾನು ಹೀಗೆ ಚೆನ್ನಾಗಿ ರೋಲ್ ಮಾಡಿ ಫ್ರಿಜ್ನಲ್ಲಿ ಇಡ್ತೀನಿ ಯಾಕಂದರೆ ನೀಟಾಗಿ ಪೀಸ್ ಆಗುತ್ತೆ ಅಂತ ನೀವು ಇಲ್ಲ ಅಂದರೆ ಹೊರಗಡೆನೂ ಸಹ ಇಟ್ಟು ಇದನ್ನು ಕಟ್ ಮಾಡ್ಕೋಬಹುದು ಈಗ ನಾನು ಫ್ರಿಜ್ನಲ್ಲಿ ಇಟ್ಟು ಟೂ ಅವರ್ಸ್ ಆಗಿದೆ ಈಗ ಕಟ್ ಮಾ ತೆಗೆದು ಕಟ್ ಮಾಡಿ ತೋರಿಸ್ತೀನಿ ಈಗ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ನೀವು ಅದೇ ಇದನ್ನು ನೀವು ತುಂಬ ಈಗ ಎಲ್ಲ ಡ್ರೈ ಫ್ರೂಟ್ಸನ್ನು ಕಟ್ ಕಟ್ ಮಾಡಿ ಹುರಿದು ಹಾಕ್ಕೊಂಡ್ರೆ ಅದು ನಿನ್ನೂ ನೋಡಲಿಕ್ಕೆ ತುಂಬ ಕಲರ್ಫುಲ್ಲಾಗಿರುತ್ತೆ ಇದೇನಾಗಿರುತ್ತೆ ಸ್ವಲ್ಪ ಗ್ರೈಂಡ್ ಮಾಡಿದಾಗ ನಾವು ಎಲ್ಲ ಪುಡಿ ಆಗಿರುತ್ತಲ್ಲ ಹಾಗಾಗಿ ಕಲರ್ ಸ್ವಲ್ಪ ಚೇಂಜ್ ಆಗಿರುತ್ತೆ ಇಲ್ಲಾಂದರೆ ನಿಮಗೆ ರೆಡ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೀವು ಒಳ್ಳೆ ಚಾಕುವಿನಿಂದ ಹೀಗೆ ಕಟ್ ಮಾಡ್ಕೊಂಬಿಟ್ರೆ ಇದು ಗಟ್ಟಿ ಆಗಿಬಿಟ್ಟಿದೆ ತುಂಬ ಒಂದು ಟೂ ಅವರ್ಸ್ ಇಟ್ಟಿದ್ದೆ ನಾನು ನೀವು ಹಾಗೆ ಮೆತ್ತಗೆ ಹೊರಗಡೆನೇ ಇಟ್ ಇಡ್ಬೋದು ಇದನ್ನು ಈ ಥರ ಕಟ್ ಮಾಡಿ ನೀವು ಇಟ್ಕೋಬೋದು ನೋಡಿ ಯಾವುದೇ ಸಕ್ಕರೆ ಬೆಲ್ಲ ಬಳಸದೆ ಮಾಡೋ ಅಂತಹ ಈ ಸ್ವೀಟನ್ನು ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆ ತುಂಬ ಕಲರ್ಫುಲ್ಲಾಗಿರುವಂತಹ ಈ ಡ್ರೈ ಫ್ರೂಟ್ಸ್ ರೋಲನ್ನು ನೀವು ಒಂದು ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್